नमस्कार स्नेहितरे तमेल्लरिगू मत्तोम्मे नन्न यूट्यूब चानल वेंकटेश एच पूजारिगे सुस्वागत नानु डॉक्टर वेंकटेश एच पूजार इवत्तु निम्मेल्लर एदुरुगडे मत्तोंदु आयुर्वेदिक मेडिसिन बग्गे डिस्कस माड्लिक्के बंदिद्दीनि अदु यावदप्प अंद्रे हिमालय कंपनी अवरदु अश्वगंधा टैब्लेट सो हिमालय अश्वगंधा टैब्लेट एनु इदक्के प्रमुख की इंग्रीडियंट्स एनेनु इरुत्तति याव रोगदागि इदन्न उपयोग माड्लागुत्त मत्तु निम्म डॉक्टर्स याव कंडीशन इदन्न निम्म मात्रे बर्दु कोड्तार इदन्न नीवु याव प्रमाणदागि तगोबहुदु ई मेडिसिन तगोंडाद मेले निमगे एनेनु सैड इफेक्ट आगबहुदु ई ಮಾತ್ರೆ ಯಾರ್ಯಾರು ಕೊಡಬೇಡ್ದು ಈ ಮಾತ್ರೆದು ಮೌಲ್ಯ ಎಷ್ಟು ಮತ್ತು ನೀವು ಎಲ್ಲಿಂದ ಇದನ್ನ ಖರೀದಿ ಮಾಡ್ಕೋಬಹುದು ಕಂಪ್ಲೀಟ್ ಮಾಹಿತಿ ನಿಮಗೆ ಈ ವಿಡಿಯೋದನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡ್ರಿ ಅಶ್ವಗಂಧ ಅಶ್ವಗಂಧ ನೋಡ್ರಿ ಇದ್ರದ್ದು ಬೊಟಾನಿಕಲ್ ನೇಮ್ ಅರ ಅನ್ಬೋದು ಇಲ್ಲ ಸೈಂಟಿಫಿಕ್ ನೇಮ್ ಅರ ಅನ್ಬೋದು ಅದು ಏನಪ್ಪ ಅಂದ್ರೆ ವಿಥೇನಿಯ ಸೋಮ್ನಿಫೆರ ಇದು ಏನಂದ್ರೆ ಇದು ಒಂದು ಆಯುರ್ವೇದಿಕ್ ಮೆಡಿಸನ್ ಅಶ್ವಗಂಧ ನೋಡ್ರಿ ಇದು ಏನು ಮಾಡ್ತೈತಪ್ಪ ಅಂದ್ರೆ ನಮ್ಮ ಮೈಯಾಗ ವೈಟ್ ಬ್ಲಡ್ ಸೆಲ್ಸ್ ಏನಿರ್ತೈತೆ ನೋಡ್ರಿ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಮೈಯ ಏನು ಕೆಲಸ ಮಾಡ್ತಾವ ಅಂದ್ರೆ ವೈಟ್ ಬ್ಲಡ್ ಸೆಲ್ ನೋಡ್ರಿ ನಮ್ಮ ಮೈಯಾಗ ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತೆ ನೋಡ್ರಿ ಅದನ್ನ ಹಂಗೆ ಕೆಲಸ ಮಾಡ್ತೈತಿ ಏನಪ್ಪ ಅಂದ್ರೆ ಈಗ ನೋಡ್ರಿ ವೈಟ್ ಬ್ಲಡ್ ಸೆಲ್ಸ್ ನಮ್ಮ ಮೈಯಾಗ ಎಷ್ಟು ಕ್ವಾಂಟಿಟಿದಾಗ ಇರಬೇಕು ಅಷ್ಟಿತ್ತಂದ್ರೆ ಏನಾಗ್ತಿತ್ತಂದ್ರೆ ನಿಮ್ಮ ಮೈಯಾಗ ಏನರ ನಿಮಗೆ ಇನ್ಫೆಕ್ಷನ್ ಆಗೈತಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡ್ತೈತಿ ಅದ್ರ ಕೂಟಾಗ ಫೈಟ್ ಮಾಡಿ ಅದನ್ನ ನಿಮ್ಮ ಮೈಯಾಗಿಂತ ತೆಗೆದು ಬಿಡುತ್ತಲ್ಲೆ ಆ ಇನ್ಫೆಕ್ಷನನ್ನು ದೊಡ್ಡ ರೋಗ ಇಲ್ಲ ನಿಮ್ಗೆ ಯಾವುದರ ಜಡ್ಡು ಬರಂಗ ಮಾಡ್ಲಿಕ್ಕೆ ಕೊಡಂಗಿಲ್ಲ ಅದನ್ನ ಅಲ್ಲಿಂದ ಹೊರಗೆ ದಬ್ಬ ಬಿಡ್ತೈತಿ ಯಾಕಂದ್ರೆ ನಿಮ್ಮದು ರೋಗ ಪ್ರತಿರೋಧಕ ಕ್ಷಮತೆ ಚಲೋ ಇತ್ತಂದ್ರೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಹೊರಗಿಂದ ಹೊರಗೆ ಹ್ಯಾಕ್ ಬಿಡ್ತೈತಿ ನಿಮ್ಗೆ ಯಾವುದು ರೋಗ ಬರಲಾರ್ದಂಗೆ ನೋಡ್ಕೊಂಡು ಹೋಗ್ತೈತೆ ಮತ್ತು ಇದು ಏನು ಮಾಡ್ತೈತಪ್ಪ ಅಂದ್ರೆ ಅಶ್ವಗಂಧ ನಿಮ್ಮ ರೋಗ ಪ್ರತಿರೋಧಕ ಕ್ಷಮತೆನ ಸ್ಟ್ರೆಂಥನಿಂಗ್ ಮಾಡ್ತೈತಿ ಭಾಳ ಸ್ಟ್ರಾಂಗ್ ಮಾಡ್ತೈತಿ ಮತ್ತು ಆ್ಯಂಟಿಬಾಡಿ ಹಂಗೆ ಫಂಕ್ಷನ್ ಮಾಡ್ತೈತೆ ಅಂದರೆ ಸಣ್ಣ ಪುಟ್ಟ ಏನಾರ ಇನ್ಫೆಕ್ಷನ್ ಇದ್ರೆ ಅವು ನಿಮ್ಗೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗ್ತೈತ್ರಿ ಅಶ್ವಗಂಧ ಟ್ಯಾಬ್ಲೆಟ್ ನೋಡ್ರಿ ಮತ್ತು ನಿಮ್ಮ ಓವರ್ ಆಲ್ ಸ್ಲೀಪ್ ಕ್ವಾಲಿಟಿ ಅರ ಅನ್ಬೋದು ಇಲ್ಲ ಸ್ಲೀಪಿಂಗ್ ಪ್ಯಾಟರ್ನ್ ಅರ ಅನ್ಬೋದು ಅಂದ್ರೆ ನಿಮ್ಗೆ ನಿದ್ದೆ ಸಮಸ್ಯೆ ಇರ್ತೈತೆ ನೋಡ್ರಿ ಅದ್ರ ಸಮಸ್ಯೆನ ಕೂಡ ಗುಣ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಈಗ ನೀವು ನೋಡ್ರಿ ಒಬ್ಬೊಬ್ಬರು ಅಂತಿರ್ತಾರೆ ಸರ್ ನಮ್ಗೆ ಬರಾಬರಿ ನಿದ್ದೆ ಬರಂಗಿಲ್ಲ ನಮ್ಗೆ ಸಾಕ ಹೋಗೈತೆ ಅವು ನೀವು ಮೆಡಿಸಿನ್ ತಿಂದು ಮಕ್ಕೊಂತೀವಿ ನಿದ್ದೆ ಬರಂಗಿಲ್ಲ ಸಮಾಧಾನ ಅನ್ಸಂಗಿಲ್ಲ ಅಂಥ ಕಂಡೀಷನ್ನ ಕೂಡ ಇದು ಗುಣ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಯಾಕಪ್ಪ ಅಂದ್ರೆ ಅಶ್ವಗಂಧನ ಸಂಹಿತದಾಗ ನ್ಯಾಚುರಲ್ ಆ್ಯಂಟಿ ಡಿಪ್ರೆಸೆಂಟು ಮತ್ತು ಸಿಡೇಟಿವ್ ಅಂತ ಹೇಳ್ಯಾರ ಅಂದ್ರೆ ಯಾವುದು ಕೆಮಿಕಲ್ ಇರಲಾರ್ದ ನಿಮ್ಮ ಡಿಪ್ರೆಷನ್ನ ದೂರ ಮಾಡ್ತೈತಿ ಮತ್ತು ನಿಮ್ಗೆ ಯಾವುದು ಕೆಮಿಕಲ್ಸ್ ಇರಲಾರ್ದಂಗೆ ನಿದ್ದೆ ಬರಂಗೆ ಮಾಡಿ ಒಂದೇ ಒಂದು ಔಷಧಿ ಯಾವುದಪ್ಪ ಅಂದ್ರೆ ಅದು ಅಶ್ವಗಂಧ ಮತ್ತು ಅಶ್ವಗಂಧ ನೋಡ್ರಿ ಯಾರಿಗೆ ಬಹಳ ಆಯಾಸ ಆಗ್ತೈತಿ ಕೆಲಸ ಮಾಡಿ ಮಾಡಿ ಬಹಳ ದಣು ಬರ್ತೈತಿ ಮತ್ತು ಶರೀರದಾಗ ಶಕ್ತಿನ ಇಲ್ಲಪ್ಪ ಹಂಗೆ ಫೀಲ್ ಬರ್ತೈತೆ ನೋಡ್ರಿ ಅವ್ರಿಗೆ ಎನರ್ಜಿ ಲೆವೆಲ್ಸ್ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಅಶ್ವಗಂಧ ಏನು ಮಾಡುತ್ತಪ್ಪ ಅಂದ್ರೆ ನಮ್ಮ ಮೈಯಾಗ ಜಾಸ್ತಿ ಕಾರ್ಟಿಸೋಲ್ ಸಿಕ್ರೇಷನ್ ಆಗ್ತಿರ್ತೈತಲ್ಲ ಅದನ್ನು ಕೂಡ ತಡಿತೈತಿ ಅದರಲ್ಲಿ ಏನಾಗ್ತೈತಪ್ಪ ಅಂದ್ರೆ ನಮ್ಮ ಮೈಯಾಗ ಸ್ಟ್ರೆಸ್ ಲೆವೆಲ್ಲು ತಾನಾಗಿ ತಾನ ಕಡಿಮೆ ಆಗ್ತಾ ಹೋಗ್ತೈತಿ ಅಶ್ವಗಂಧ ಇದು ಹೆಸರು ನೋಡ್ರಿ ಹೆಂಗೈತೆ ಅಶ್ವ ಅಂದ್ರೆ ಏನ್ರಿ ಅಶ್ವ ಸಂಸ್ಕೃತದಾಗ ಕುದುರೆಗೆ ಅಂತಾರ ಸೊ ಗಂಧ ಅಂದ್ರೆ ಸ್ಮೆಲ್ ಕುದುರೆ ಸ್ಮೆಲ್ ಅಶ್ವಗಂಧದ್ದು ಜಡ ರೂಟ್ಸ್ ಏನಿರ್ತಾವ ನೋಡ್ರಿ ಅದು ಕುದುರೆ ಹಂಗೆ ಸ್ಮೆಲ್ ಬರ್ತಿರ್ತೈತಿ ಅದಕ್ಕೆ ಇದಕ್ಕೆ ಅಶ್ವಗಂಧ ಅಂತ ಕರೀತಾರ ಮತ್ತು ಆಯುರ್ವೇದದಾಗ ಅಶ್ವಗಂಧಕ್ಕೆ ರಸಾಯನ ಅಂತ ಹೇಳ್ಯಾರ ರಸಾಯನ ಅಂದ್ರೆ ಏನು ನೋಡ್ರಿ ನಿಮ್ಮದು ಯೂತ್ ಅಂದ್ರೆ ನಿಮ್ಮದು ಇದು ಯೌವನ ಏನೈತೆ ನೋಡ್ರಿ ಅದನ್ನು ಕಾಪಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ ನಿಮ್ಮದು ಯೂತ್ ಮೇಂಟೈನ್ ಮಾಡ್ತೈತಿ ಮತ್ತು ನಿಮ್ಗೆ ಶಾರೀರಿಕ ಮಾನಸಿಕ ರೂಪ್ಲಿಂತ್ರ ಗಟ್ಟಿ ಮಾಡಲಿಕ್ಕೆ ಈ ಮೆಡಿಸಿನ್ ಹೆಲ್ಪ್ ಮಾಡ್ತೈತ್ರಿ ಈಗ ಮಾತಾಡೋಣ ಈ ಮೆಡಿಸಿನ್ದು ಪ್ರಮುಖ ಕೀ ಇಂಗ್ರೀಡಿಯೆಂಟ್ ಏನಿರ್ತೈತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಇದ್ರದ್ದು ನೋಡ್ರಿ ಮೇನ್ ಕೀ ಇಂಗ್ರೀಡಿಯೆಂಟ್ ಏನಪ್ಪ ಅಂದ್ರೆ ಅಶ್ವಗಂಧನ ಈಗ ನಾನು ಮುಂದೆ ಮಾತಾಡ್ತೀನಿ ಈ ಮೆಡಿಸಿನ್ದು ನಮ್ಗೆ ಉಪಯೋಗ ಏನು ಮತ್ತು ಯಾವ ಕಂಡೀಷನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಜನರಲಿ ಅಶ್ವಗಂಧ ಟ್ಯಾಬ್ಲೆಟ್ ಬರೆದು ಕೊಡ್ತಾರೆ ರೀ ಒಂದೇದು ನೋಡ್ರಿ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡ ಮಾನಸಿಕ ಈಗ ನೋಡ್ರಿ ಹೆಂಗೆ ಸಾಮಾಜಿಕ ಪರಿಸ್ಥಿತಿ ಮತ್ತು ಲೈಫ್ ಸ್ಟೈಲ್ ಹೆಂಗಿರ್ತಾವ ಅಂದ್ರೆ ಬಹಳಷ್ಟು ಮಂದಿ ಸ್ಟ್ರೆಸ್ನಾಗ ಇರ್ತಾರೆ ಯಾವಾಗಲೂ ಸೊ ನ್ಯಾಚುರಲ್ ತರೀಕಲ್ಲೇ ನಮ್ಮ ಸ್ಟ್ರೆಸ್ ಗುಣ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತೈತಿ ಮತ್ತು ಎರಡನೇದೇನಪ್ಪ ಅಂದ್ರೆ ಆಂಗ್ಸೈಟಿ ಸಣ್ಣ ಪುಟ್ಟ ಏನರ ವಿಷಯ ಆದರೂ ಬಹಳ ಗಾಬರಿ ಆಗೋದು ಹೆದರೋದು ಭಯ ಪಡೋದು ಇಲ್ಲ ಸಣ್ಣ ಪುಟ್ಟ ಏನರ ಆದರೂ ಮನಸ್ಸಿಗೆ ಹಚ್ಕೊಂಬಿಡೋದು ಆ ಥರ ಏನರ ಸಮಸ್ಯೆ ಇರ್ತಾವಲ್ಲ ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ ಮತ್ತು ಬಹಳ ದನು ದನು ಸುಸ್ತು ಸುಸ್ತು ಅಂತಿರ್ತಾರಲ್ಲ ಅಂಥವ್ರಿಗೆ ಕೊಡ್ಲಾಗ್ತೈತಿ ಮತ್ತು ಯಾರು ಮೈ ಕೈ ಬಹಳ ನೋಯಿಸ್ತಿರ್ತಾವೆ ಅಂಥವ್ರಿಗೆ ಈ ಮೆಡಿಸಿನ್ ಕೊಡ್ತಾರೆ ರೀ ಮತ್ತು ಯಾರಿಗೆ ಚರ್ಮ ರೋಗ ಇರ್ತಾವೆ ನೋಡ್ರಿ ಯಾವ್ದಾರ ಆಗಿರ್ಬೋದು ಆ ಚರ್ಮ ರೋಗ ಗುಣಪಡಿಸ್ಲಿಕ್ಕೆ ಈ ಮೆಡಿಸಿನ್ ಕೊಡ್ತಾರೆ ಮತ್ತು ಡಯಾಬಿಟೀಸ್ ಪೇಷಂಟ್ ಇರ್ತಾರೆ ನೋಡ್ರಿ ಅವ್ರಿಗೆ ಕೂಡ ಈ ಮೆಡಿಸಿನ್ ಕೊಡಲಾಗ್ತದೆ ಮತ್ತು ಯಾರಿಗೆ ಅರ್ಥರೈಟಿಸ್ ಸಂಧಿಗತ ವಾತ ಇರ್ತೈತೆ ನೋಡ್ರಿ ಮೈ ನೋವು ಕಾಲು ನೋವು ಕೈ ನೋವು ಕೀಳು ನೋವು ಅಂತಿರ್ತಾರಲ್ಲ ಅವ್ರಿಗೆ ಕೊಡಲಾಗ್ತದೆ ಮತ್ತು ಎಪಿಲೆಪ್ಸಿ ಪೇಷಂಟ್ ಎಪಿಲೆಪ್ಸಿ ಅಂದರೆ ಸಾಮಾನ್ಯ ಭಾಷೆದ ಪಿಟ್ಸ್ ಅಂತೀವಲ್ಲ ಪಿಟ್ಸ್
ಪೇಷಂಟಿಗೆ ಕೂಡ ಇದು ಮೆಡಿಸಿನ್ ಕೊಡಲಾಗ್ತೈತ್ರಿ. ಯಾರಿಗೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಬಹಳ ವೀಕ್ ಇರ್ತೈತಿ ಅವ್ರಿಗೆ ಸೆಕ್ಸುವಲ್ ಪರ್ಫಾರ್ಮೆನ್ಸ್ ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ಈ ಮೆಡಿಸಿನ್ ಹೆಲ್ಪ್ ಮಾಡ್ತೈತೆ ಅಂದ್ರೆ, ಸರ್ ನಮ್ಗೆ ಸೆಕ್ಸ್ ಬರಾಬರ್ ಮಾಡಲಿಕ್ಕೆ ಹೆಲ್ಪ್ ಆಗಂಗಿಲ್ಲ, ಭಾಳ ವೀಕ್ನೆಸ್ ಆಗ್ತದೆ ಅಂತಿರ್ತಾರಲ್ಲ ಅಂದರಿಗೆ ಕೂಡ ಕೊಡ್ತಾರೆ ರೀ. ಮತ್ತು ಇಂಪ್ರೂವ್ಸ್ ಫರ್ಟಿಲಿಟಿ ಅಂತಾರೆ, ಅಂದರೆ ಯಾರಿಗೆ ಫರ್ಟಿಲಿಟಿ ಸಮಸ್ಯೆ ಇರ್ತವೆ, ಮಕ್ಕಳಾಗ್ತಿರಂಗಿಲ್ಲ ಇಲ್ಲ ಭಾಳ ಏನೇನು ಸಮಸ್ಯೆ ಇರ್ತವೆ ಅದನ್ನು ಕೂಡ ಗುಣ ಮಾಡಲಿಕ್ಕೆ ಮೆಡಿಸಿನ್ ಹೆಲ್ಪ್ ಮಾಡ್ತೈತೆ ಅಂತಲೇ ಹೇಳ್ಬೋದು. ಈಗ ಮಾತಾಡ್ತೀನಿ ಈ ಮೆಡಿಸಿನ್ ನೀವು ಯಾವ ಪ್ರಮಾಣದಾಗ ತೊಗೋಬೋದು, ಇಲ್ಲ ಜನರಲ್ಲಿ ಒಬ್ಬರು ಡಾಕ್ಟ್ರು ಯಾವ ಪ್ರಮಾಣದ ಪೇಷಂಟ್ಗಳಿಗೆ ತೊಗೊಳಕ್ಕೆ ಹೇಳ್ತಾರೆ ಅಂತ ಹೇಳ್ತೇನೆ ನೋಡಿರಿ. ಈ ಇದು ಮಾತ್ರೆ ಏನಿರ್ತಾವೆ ನೋಡಿರಿ, ಹಿಮಾಲಯ ಅಶ್ವಗಂಧ ಟ್ಯಾಬ್ಲೆಟ್ ದಿನಕ್ಕೆ ಎರಡು ಹೊತ್ತು ನೀವು ಇದನ್ನು ಒಂದು ಟ್ಯಾಬ್ಲೆಟ್ ತೊಗೋಬೋದು. ಅಂದ್ರೆ ಒಂದು ಟ್ಯಾಬ್ಲೆಟ್ ಬೆಳಿಗ್ಗೆ ನಾಷ್ಟ ಆದ ನಂತರ ತೊಗೋಬೋದು, ಒಂದು ಟ್ಯಾಬ್ಲೆಟ್ ರಾತ್ರಿ ಊಟ ಆದ ನಂತರ ತೊಗೋಬೋದು. ನಾರ್ಮಲ್ ನೀರು ಜೊತೆಗೆ ಈ ಮೆಡಿಸಿನ್ ನೀವು ಸೇವನೆ ಮಾಡ್ಬೋದು. ಈಗ ಮಾತಾಡ್ತೀನಿ ಈ ಮೆಡಿಸಿನ್ ನೀವು ತೊಗೊಂಡಿರಿ, ತೊಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಇಫೆಕ್ಟ್ ಏನೇನು ಆಗ್ಬೋದು ಅಂತ ಹೇಳ್ತೀನಿ ನೋಡಿರಿ. ಎಷ್ಟನ್ನ ಪ್ರಮಾಣದಾಗ ತೊಗೊಳಕ್ಕೆ ಹೇಳಿದ್ದೀನಿ ಅದನ್ನು ಬಿಟ್ಟು ನೀವು ಜಾಸ್ತಿ ಪ್ರಮಾಣದಾಗಿಲ್ಲ, ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದ ಜಾಸ್ತಿ ತಿಂದುಬಿಟ್ರೆ ಅಂದರೆ ನಿಮ್ಗೆ ಹೊಟ್ಟೆಯಾಗ ಉರಿ ಚಾಲು ಆಗ್ಬೋದು, ಎದೆ ಉರಿ ಚಾಲು ಆಗ್ಬೋದು, ಮತ್ತು ನಿಮ್ಗೆ ಬೇದಿ ಚಾಲು ಆಗ್ಬೋದು, ಡೈರಿಯಾ ಅಂತಾರೆ, ಮತ್ತು ನಿಮಗೆ ವಾಂತಿ ಚಾಲು ಆಗ್ಬೋದು. ಸೊ ಇದೆಲ್ಲ ಸೈಡ್ ಇಫೆಕ್ಟ್ ರೀ ಈ ಟ್ಯಾಬ್ಲೆಟ್ಸಿಂದು. ಮಾತಾಡೋಣ್ರಿ ಈ ಮೆಡಿಸಿನ್ಗೆ ಕಾಂಟ್ರಾ ಇಂಡಿಕೇಶನ್ ಯಾರಪ್ಪ ಅಂದ್ರೆ, ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ನೋಡ್ರಿ ಯಾರಿಗೆ ಈ ಮಾತ್ರೆ ಕೊಡಬಾರ್ದು. ಒಂದೇದು ನೋಡ್ರಿ, ಯಾವ ಮಹಿಳೆಯವರು ಗರ್ಭವತಿ ಇರ್ತಾರ ಅವ್ರಿಗೆ ಇದನ್ನು ಕೊಡಬಾರ್ದು, ಯಾವ ಮಹಿಳೆಯವರು ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ, ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಿರ್ತಾರ ಅವ್ರಿಗೆ ಕೊಡಬಾರ್ದು, ಮತ್ತು ಯಾವ ರೋಗಿಗಳಿಗೆ ನೋಡ್ರಿ ಆಟೋ ಇಮ್ಯೂನ್ ಡಿಸೀಸ್ ಇರ್ತೈತಿ, ಹೆಂಗಪ್ಪ ಅಂದ್ರೆ ಲ್ಯೂಪಸ್ಸು, ರ್ಯೂಮಟಾಯ್ಡ್ ಆರ್ಥ್ರೈಟಿಸು, ಇಲ್ಲ ಡಯಾಬಿಟೀಸ್ ಟೈಪ್ 1 ಇರ್ತೈತಿ, ಇಲ್ಲ ಯಾವ ಥೈರಾಯ್ಡ್ ರೋಗ ಇರ್ತದೆ ನೋಡ್ರಿ ಅವರಿಗೆ ಈ ಮೆಡಿಸಿನ್ ಕೊಡ್ಲಿಕ್ಕೆ ಹೋಗಬಾರ್ದು. ಈಗ ಮಾತಾಡ್ತೀನಿ ಮಾರ್ಕೆಟ್ನಾಗ ಈ ಮೆಡಿಸಿನ್ ನಿಮ್ಗೆ ಎಷ್ಟು ಮೌಲ್ಯಕ್ಕೆ ಸಿಗ್ತೈತೆ ಅಂತ ಹೇಳ್ತೇನೆ ರೀ. ಸೊ ನೋಡಿರಿ ಹಿಮಾಲಯ ಅಶ್ವಗಂಧ ಟ್ಯಾಬ್ಲೆಟ್ಸ್ ಏನದ ನೋಡಿರಿ, ಮಾರ್ಕೆಟ್ನಾಗ ನಿಮ್ಗೆ 700 ರೂಪಾಯಿಗೆ 60 ಗುಳಿಗೆ ಸಿಗ್ತಾವ್ರಿ, 60 ಟ್ಯಾಬ್ಲೆಟ್ ಸಿಗ್ತಾವೆ ಅಂದ್ರೆ 3 ರೂಪಾಯಿ 33 ಪೈಸೆಗೆ ನಿಮ್ಗೆ ಪ್ರತಿ ಗುಳಿಗೆ ಬೀಳ್ತೈತ್ರಿ. ಮತ್ತು ಇದು ಅಶ್ವಗಂಧ ಟ್ಯಾಬ್ಲೆಟ್ಸ್ ನೋಡ್ರಿ ಭಾಳಷ್ಟು ಆಯುರ್ವೇದಿಕ್ ಕಂಪ್ನಿಯವ್ರು ಇದನ್ನು ರೆಡಿ ಮಾಡ್ತಾರೆ. ಸೊ ಭಾಳಷ್ಟು ಬ್ರ್ಯಾಂಡ್ನಾಗ ಇದೆ ಅವೈಲೇಬಲ್ ಇರ್ತೈತಿ, ನೀವು ಯಾವುದಾದ್ರೂ ಖರೀದಿ ಮಾಡ್ಬೋದು. ಸೊ ನೀವು ಬೇರೆ ಬೇರೆ ಕಂಪ್ನಿದ ಖರೀದಿ ಮಾಡಿದರೆ ರೇಟ್ ಹೆಚ್ಚಿಗೆ ಕಡಿಮೆ ಆಗ್ತಿರ್ತೈತ್ರಿ. ಮತ್ತು ಈಗ ಮಾತಾಡ್ತೀನಿ ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ನಿಮ್ಮ ಹತ್ರ ಇದ್ದಿದ್ದು ಆಯುರ್ವೇದಿಕ್ ಮೆಡಿಕಲ್ ಸೆಂಟರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾರು ಸಾಮಾನ್ಯ ಜನರಲ್ ಫಾರ್ಮಸಿದ ಕೂಡ ನೀವು ಇದನ್ನು ಭಾಳ ಸುಲಭ ರೀತಿ ಅಂತ ಪಡ್ಕೋಬಹುದು. ಅಂತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ, ಹಿಮಾಲಯ ಅಶ್ವಗಂಧ ಟ್ಯಾಬ್ಲೆಟ್ ಬಗ್ಗೆ ನಾ ಈ ವಿಡಿಯೋದಾಗ ಏನೇನು ಮಾಹಿತಿ ಕೊಟ್ಟಿನಿ ನಿಮ್ಗೆ ಭಾಳ ಸುಲಭ ರೀತಿ ಅಂತ ಎಲ್ಲ ಅರ್ಥ ಆಗಿರ್ಬೋದು. ನೀವು ಮುಂದೆ ಕೂಡ ಇದೇ ರೀತಿ ಮೆಡಿಕಲ್ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನರ ಡೌಟ್ ಇತ್ತಂದ್ರೆ, ಈ ಮೆಡಿಸಿನ್ ಬಗ್ಗೆ ಏನರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ತೀನಿ ರೀ. ನಾ ಪ್ರತಿ ಸಲ ಹೇಳ್ದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಇರಲಾರ್ದ ತೊಗೊಳಕ್ಕೆ ಹೋಗ್ಬಿಡ್ರಿ, ಮೆಡಿಸಿನ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಸಿಗೋಣ ನಿಮ್ಗೆ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಧನ್ಯವಾದಗಳು.